ಇರೋದು ಇವ್ರಿಗೆ. ಇವರಿಬ್ಬರು ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈ ದೇಶದ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರಂತ. ಬಡ ಜನರಿಗೆ ಇದೆಲ್ಲ ಬೇಕಾಗಿಲ್ಲ. ಈಗ ನೋಡಿ ಎಷ್ಟು ಉದಾಹರಣೆಗಳು, ಸ್ವಾಗತಾರ್ಹ ಈಗ ಕೊಪ್ಪಳದಲ್ಲಿ ಆಗಿರ್ಬೋದು, ಬೆಳಗಾವಿಯಲ್ಲಿ ಆಗಿರ್ಬೋದು, ಹಾವೇರಿಯಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಎಲ್ಲ ಕಡೆ ಸ್ವಾಗತಾರ್ಹ ಅಷ್ಟೇ ಅಲ್ಲ, ನಿಜವಾಗಿಯೂ ಇದೇ ನಿಜವಾದ ಬದುಕು. ಕೂಡಿ ಬದುಕು ಅಂದರೆ ದೊಡ್ಡ ಬದುಕು, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಇಲ್ಲಿ ನಮ್ಮ ದೇಶ ಹಾಳಾಗಿದ್ದು ಇದರಿಂದ, ಇಲ್ಲಿ ಜಾತಿ ವ್ಯವಸ್ಥೆಯಿಂದ, ಇಲ್ಲಿ ಧರ್ಮದ ನೆಲೆಗಳಲ್ಲಿ ಏರುಪೇರಿನಿಂದಾಗಿ ಇವತ್ತು ನಮ್ಮ ದೇಶ ಅನೇಕ ವರ್ಷಗಳವರೆಗೆ ಪರಕೀಯರ ದಾಳಿಗೆ ಸಿಲುಕಾಯ್ಕೊಂಡ್ಬಂದದ್ದು. ಇವತ್ತು ನೆನಪಿಟ್ಕೊಳ್ರಿ ಇದನ್ನು. ಇದು ಯಾರು ಬೇಕಾದ್ರೂ ಓಪನ್ ಚಾಲೆಂಜ್ ಇದು, ಸುಳ್ಳು ಅಂತ ಇದ್ದಾರೆ. ನಾವು ಇವತ್ತು ಮಾತಾಡ್ಲಿಕ್ಕೆ ತಯಾರಿದ್ದೀನಿ, ಬೇಕಾದ್ರೆ ನಮ್ಮ ಮೀಡಿಯಾಗೆ ಬಂದಿಲ್ಲಿ ನೀವು ಉತ್ತರ ಕೊಡ್ಬೋದು. ಇದು ಈ ದೇಶ ಹಾಳಾಗಿದ್ದು ಜಾತಿ ಐತಿ ಅಂತ. ಯಾಕಂದರೆ ಕೇವಲ ಕೆಲವೇ ಕೆಲವು ಜನ ಮೇಲ್ವರ್ಣ ಜನ ಮಾತ್ರ ಶಿಕ್ಷಣ ಕಲಿತರು, ಉಳಿದವ್ರಿಗೆ ಬಹುಸಂಖ್ಯೆ ಆದ್ರೆ 90% ಇವತ್ತು ಏನು ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾ ಇದ್ದಾರೆ, ಅಷ್ಟು ಜನ ಶಿಕ್ಷಣ ಸಿಗದೆ ಹೋಗಿಬಿಡ್ತೀವಿ. ಇವತ್ತು ಸಿಗ್ತಾ ಇಲ್ಲ ಶಿಕ್ಷಣ ಸರಿಯಾಗಿ. ಇವತ್ತು ಶಿಕ್ಷಣವನ್ನು ದುಡ್ಡಿನ ನೆಲೆಗಟ್ಟಿನಲ್ಲಿ, ಖಾಸಗಿ ನೆಲೆಗಟ್ಟಿನಲ್ಲಿ ಬಡ ಜನರದ್ದು ಕಸ್ಕೊಳ್ಳಿಕ್ಕೆ ಇದ್ದಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗಳಂತೆ ಸರಿಯಾಗಿ ಟೀಚರ್ ಇರೋದಿಲ್ಲ ರೀ, ಸರಿಯಾಗಿ ಕಲಿಸೋದಿಲ್ಲ ಅನ್ನೋದು ಆರೋಪ ಸಾಕಷ್ಟು ಇದ್ದಾವೆ. ಹೀಗಾಗಿ ಸ್ವತಃ ಶಿಕ್ಷಕರ ಮಕ್ಕಳ ಸಹಿತ ಪ್ರೈವೇಟ್ಗೆ ಹೋಗುವಂಥದ್ದು ಅವ್ರಿಗೆ ಅನುಕೂಲದ ಆರ್ಥಿಕ ಕಳಿಸ್ತಾ ಇದ್ದಾರೆ. ಅದು 10% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ. 10% ಜನ 10% ಮಾತ್ರ ಈ ಶಿಕ್ಷಣ ಕಲಿಯು ತೆಗೆದುಕೊಳ್ಳುವಂಗೆ ಒಳ್ಳೆ ಜೀವನ ನಡೆಸೋಂಗೆ ಇದ್ದಾರೆ. ಇನ್ನೂ 90% ಜನ ಎಲ್ಲ ಇನ್ನೂ ಬಡತನದಲ್ಲೇ, ಹಸಿವಿನಲ್ಲೇ, ನೀರಡಿಕೆಯಲ್ಲಿ, ಸ್ವಚ್ಛ ನೀರಿಲ್ಲದಕ್ಕಾಗಿ, ಕರೆಂಟ್ ತೆಗೆದುಕೊಳ್ಳೋಂಥ ಶಕ್ತಿ ಇಲ್ಲದಕ್ಕಾಗಿ ಸಾಕಷ್ಟು ನೋವುಗಳು. ಉದ್ಯೋಗ ಇಲ್ಲಲ್ಲೇ, ಉದ್ಯೋಗ ಇಲ್ಲಂದಾಗ ಅಸಂಘಟಿತ ಕಾರ್ಮಿಕರು ಏನು ಮಾಡಲಿಕ್ಕೆ ಸಾಧ್ಯ ಇದೆ ರೀ? ತಮ್ಮ ಮಕ್ಕಳನ್ನ ಕಟ್ಕೊಂಡು ಗುಳೆ ಹೋಗುವಂಥದ್ದು, ಮಧ್ಯಾಹ್ನ ಮಾಡುವಂಥದ್ದು, ಆಲ್ ಓವರ್ ಇಂಡಿಯಾದಲ್ಲಿ ಮತ್ತೆಲ್ಲೋ ಉದ್ಯೋಗ ಎಲ್ಲಿ ಹೋಗುವಂಥ ಪ್ರಸಂಗ ಬಂದದ್ದು. ಅಲ್ಲಿ ಉದ್ಯೋಗ ಕೆಲವೊಂದು ಸ್ವಸ್ಥ ಇರ್ತವ್ರಿ, ಈಗ ರಸ್ತೆ ನಿರ್ಮಾಣ ಆಗಿರ್ಬೋದು, ಮನೆ ನಿರ್ಮಾಣ ಆಗಿರ್ಬೋದು. ರಸ್ತೆ ನಿರ್ಮಾಣ ಆದಂತೆ ಮೆಲ್ಲಿ ಹೋಗ್ಬೇಕು ಅವರೆಲ್ಲ ಕಾರ್ಮಿಕರು, ನಾ ತುಡುಕೋತು ಹೋಗುವಂಥದ್ದು ಅಂದ್ರೆ ಈ ಒಂದು ಅಲೆಮಾರಿ ಜೀವನ. ಹೀಗಾಗಿ ಇತರಗಳ ಲಕ್ಷ ಕೊಡಬೇಕಾಗಿದೆ ಇವತ್ತು ಆ ದಿಸೆಯಲ್ಲಿ. ಇವತ್ತು ನಮ್ಮ ಕೆಲವು ಏರಿಯಾಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಆಗಿರ್ಬೋದು, ಕೆಲವು ಹೆಚ್ಚಿಗೆ ಅನ್ರಿ ಹಳ್ಳಿಗಳಂತೆ ಸಾಕಷ್ಟು ಕಾಮನ್ ಆಗಿ ಎಲ್ಲರೂ ಅಂತ ತಿಳಿಕೆ ಅದ. ಯಾರಾದರೂ ಈ ಬುದ್ಧಿವಂತ ಜನ, ಈ ಒಂದು ಏನಪ್ಪ ಜನರಲ್ಲಿ ಒಂದು ಸಮಸ್ಯೆ ಉಂಟಾಗುವಂಥ ಜನ ಹೋಗಿ ಅವ್ರನ್ನ ಮನಸ್ಸು ಚೇಂಜ್ ಮಾಡಿದರೆ ಏನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಾದ್ರೆ ಯಾರೂ ಹಂಗೆ ಜಗಾಡಬೇಕಪ್ಪ, ಒಬ್ಬರು ನಾಶ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ. ಅದಕ್ಕೆ ಇವತ್ತು ಈ ಸೌಹಾರ್ದವಾಗಿ ನಡೀತಿರುವಂಥ ಈ ಘಟನೆಗಳನ್ನ ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡುವಂಥ ಅನಿವಾರ್ಯತೆ ಇವತ್ತು ಬಂದದ್ದು. ಅದಕ್ಕೆ ನಾವೆಲ್ಲರೂ ಇವತ್ತು ಮೇನ್ ನಾವು ಬೇಡಬೇಕಾಗಿದ್ದು, ಕೇಳಬೇಕಾಗಿದ್ದು, ನಮ್ಮ ನಮ್ಮ ದೇವರನ್ನ ಪೂಜೆ ಮಾಡೋಣ. ಅದು ನಮ್ಮ ಮಾನಸಿಕ ನೆಮ್ಮದಿ ಮತ್ತು ನಮ್ಮ ನಂಬಿಕೆ, ನಂಬಿಕೆ ಮೂಢನಂಬಿಕೆ ಆಗಬಾರ್ದಷ್ಟು ನಾವು ಹೇಳ್ಕೊಳ್ಳೋವಂಥದ್ದು. ಯಾ ನಿಮ್ಮ ದೇವ್ರು ನಂಬ್ರಿ, ಪೂಜಿಸ್ರಿ, ಗೌರವಿಸ್ರಿ, ಆರಾಧಿಸ್ರಿ, ಪ್ರಾರ್ಥನೆ ಮಾಡಿರಿ, ಏನು ತಕರಾರಿಲ್ಲ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ನಮ್ಮ ಸಂವಿಧಾನ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಈ ಒಂದು ನಮ್ಮ ಹಕ್ಕುಗಳಲ್ಲಿ 15 ಹಕ್ಕಾಗಿ ಕೊಟ್ಟುಬಿಟ್ಟು ಅದು ಪೂಜೆ ಮಾಡಿರಪ್ಪ ನೀವು ಅಂತೇಳಿ ಅಂದಾಗ ಜಾತಿ ಇದಂದ್ರೆ ಜಾತಿಗಳು ಬೇಡಪ್ಪ, ಬೆನ್ನ ಬೇಡ, ಅವ್ರಿಗೂ ರಿಸರ್ವೇಷನ್ ಕೊಟ್ಟರೆ ಅದಕ್ಕೆ ಮಾಡಿರಿ ಅಂತೇಳಿ. ಆದರೆ ಅವ್ರಿಗೂ ಸರಿಯಾಗಿ ರಿಸರ್ವೇಷನ್ ಹೋಗಿ ಮುಟ್ತಾ ಇಲ್ಲ ಅನ್ನೋದು ಅಷ್ಟು ಗಮನಿಸಬೇಕಾದ ವಿಷಯ. ಯಾಕಂದರೆ ಇತ್ತೀಚಿನ ದಿನದಲ್ಲೇ ಸರ್ಕಾರದ ಉದ್ಯೋಗಗಳು ಸೃಷ್ಟಿಯಾಗೋದು ಬಂದಾಗಿದಲ್ರಿ, ಮತ್ತು ನಮ್ಮ PSUಗಳು ಎಲ್ಲ ಪ್ರೈವೇಟ್ದಲ್ಲಿ ತೊಗೊಂಡಿದ್ದಾರೆ. ರೈಲ್ವೆ ನೋಡ್ರಿ ಇವತ್ತು ಅವ್ರ ರೇಟ್ ರಿಪೋರ್ಟ್ ನೋಡಿದಾಗ ದೊಡ್ಡ ರೈಲ್ವೆ ಒಳ್ಳೆಯ ಪ್ರಯತ್ನ, ಮೆಟ್ರೋ ರೈಲ್ವೆ ಮಾಡಿದರೆ ಇನ್ನೂ ಮಾಡಿದ್ರೆ ಪುಣೆಟು ಹುಬ್ಳಿಗೆ ಇಬ್ಬರು ನೋಡ್ತಾ ಇದ್ದೇನ ದಿ ಬೆಸ್ಟ್. ಆದರೆ ಅದು ರೇಟ್ಗಳನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇದಾನ? ದಿನ ಗೂಲಿ ಅವತ್ತು ದೊಡ್ಡದವ ಅಲ್ಲಿ ಹೋಗಿ ಅಡ್ಡಾಡ್ಲಿಕ್ಕೆ ಸಾಧ್ಯನ? ರೈಲ್ವೆಯಲ್ಲಿ 1000 ರೂಪಾಯಿಗಳು ಹುಬ್ಳಿ ಟು ಬೆಳಗಾವಿ, ಹುಬ್ಳಿ ಟು ಧಾರವಾಡ 500, 1000 ರೂಪಾಯಿ. ಈ ಒಂದು ಉತ್ತಮವಾದಂಥ ಲಗ್ಜುರಿಯಸ್ ರೈಲ್ವೆಗಳಲ್ಲ, ಅದೆಲ್ಲಿ ಬಡವರು ಹೋಗ್ಲಿಕ್ಕೆ ಸಾಧ್ಯ ಅದ. ಇವತ್ತು ಆ ಬಡವರು ಬಯಸ್ತಾ ಇದ್ರು, ಇನ್ನೋಟು ಹೆಚ್ಚು ರೈಲ್ವೆ ಮಾಡಿರಿ, ಹೆಚ್ಚು ಭೋಗಿಗಳನ್ನ ಮಾಡಿರಿ, ಕಡಿಮೆ ರೇಟ್ ರೇಟ್ರಿ ಅಂತ. ಅದಿಲ್ಲ, ಅವ್ರು ಕಡಿಮೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಉದ್ದ ರೈಲ್ವೆಗೆ ಒಂದು ಹಿಂದೊಂದು ಮುಂದೊಂದು ಎರಡು ಆರ್ಡಿನರಿ ಇಟ್ಕೊಂಡು ಉಳಿದಿಲ್ಲ ಪಾಪ ಮಾಡಲಿಲ್ಲ, ಅನುಕೂಲ ಇಲ್ಲ ಅಂತಲ್ಲ, ಮಾಡಲವ್ರಿಗೆ ಲಾಭ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಟ್ಲೀಸ್ಟ್ ಒಬ್ಬ ಬಡವ ಒಂದು ಕಡೆ ನಿಮ್ಮ ಕಡೆ ಹೋಗುವಂಥ ವ್ಯವಸ್ಥೆ ಇಡಬೇಕಲ್ಲ, ಇಲ್ಲೇ ಪ್ಯಾಸೆಂಜರ್ಗಳು ಮಾಡಬೇಕಲ್ಲ, ಅವು ಕಡಿಮೆ ರೇಟ್ ಇಡಬೇಕಲ್ಲ, ಅದು ಕಡಿಮೆ ಆಗ್ತಾಯಿದೆ. ಇವತ್ತು ಆವತ್ತಿನ ಬದುಕನ್ನು ದಾಟಿಸೋದು ಕಷ್ಟ ಆಗ್ತಾಯಿದೆ. ಇಂಥ ಪ್ರಸಂಗದಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥ ಅಥವಾ ಹಿಂದೂ ಈ ಕ್ರಿಶ್ಚಿಯನ್ನು ಅಂತ ಮೈನಾರಿಟಿ ತಿಕ್ಕಾಡ್ ತಂದು ಹಚ್ಚುವಂಥದ್ದು, ಜಗಳ ತಂದು ಹಚ್ಚುವಂಥ ಕೆಲಸ ನಾವು ಯಾರೂ ಮಾಡಬಾರ್ದಾಗಿತ್ತು. ಇವತ್ತು ಯಾರೂ ಇರಲ್ಲ, ಹಿಂದೂ ಪರವಾದಿ ಇರಲಿ, ಮುಸ್ಲಿಂ ಪರವಾದಿ ಇರಲಿ, ಇವರೆಲ್ಲ ನಮ್ಮ ಪರ ಬಿಟ್ಟು ಬಿಡಲಿಲ್ಲ. ಈ ಭಾರತೀಯ ಪರ ನಾವೆಲ್ಲ ಒಂದು ಈಗ ನೋಡಿದ್ವಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಳಗಾವಿಯ ಅಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳು ಅವರಿವತ್ತು ಎಕ್ಸಾಂಪಲ್ ಆಗಿದ್ದಾರೆ ಈ ದೇಶಕ್ಕೆ. ಹೌದಪ್ಪ, ಒಂದು ಏನಪ್ಪ ಅಂದ್ರೆ ನಮ್ಮ ನಮ್ಮ ಹಬ್ಬಗಳಲ್ಲಿ ನಾವು ಎದುರಾಳಿಗಳಾಗದ ಪ್ರೀತಿಯಿಂದ ಮಾಡ್ಕೊಂಡು ಹೋಗೋದು. 22 ತಾರೀಕು ಇವರು ಪೋಸ್ಟ್ಪೋನ್ ಮಾಡಿದ್ದಾರೆ ಈ ಒಂದು ಗಣೇಶೋತ್ಸವ ಸಲುವಾಗಿ. ಹೌದು, ದೂರ ದೂರದಿಂದ ಬರ್ತಾಯಿದ್ದಾರೆ, ಜನ ನೋಡ್ತಾ ಇದ್ದಾರೆ.
ಮತ್ತು ತಿಕ್ಕಾಟ ನಿಶ್ಚಿತವಾಗಿ ಆಗ್ತಿರ್ತದೆ. ಕೆಲವು ಕಿಡಿಯಡಿಗಳು ಮಾಡೇ ಮಾಡ್ತಿರ್ತಾರೆ. ಎಷ್ಟೋ ನೀವು ನಿಯಂತ್ರಣ ಮಾಡಿದ್ರು ಸಹಿತ ಅವ್ರು ಪ್ರಚೋದನ